when we thought of getting a new house, let's do some less carbon emission from our side to the nature antheli navella male decide maadi green concept mane maadana antheladaga Bengaluru alli we were able to identify one good builder who has some good experience of green building a green house is buildAHome. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನಮ್ಮ ಮನೇಲಿ ನಾವು 6 ಜನ ಇರ್ತೀವಿ. ಅಪ್ಪ, ಅಮ್ಮ, ನಾನು, ನಮ್ಮ ವೈಫು, ನಮ್ಮಿಬ್ಬರು ಮಕ್ಕಳು. ನಾನು ಒಂದು ಫಾರ್ಮಸ್ಯುಟಿಕಲ್ ಕಂಪ್ನಿಲಿ ಟೆಕ್ನಿಕಲ್ ಮ್ಯಾನೇಜರ್ ಆಗಿದ್ದೀನಿ ಇಂಡಿಯಾಗೆ. ಸೊ ನಮ್ಮದು ಈ ಪ್ರಾಪರ್ಟಿ ಬಂದು ಸ್ವಲ್ಪ ಹಳೆ ಪ್ರಾಪರ್ಟಿ ಇತ್ತು. ನಮ್ಮದು ಹಳೆ ಬಿಲ್ಡಿಂಗ್ ಇತ್ತು. ವೇರ್ ವಿ ಆರ್ ಬೇಸಿಕಲಿ ಗ್ರೋನ್ ಅಪ್. ವೆನ್ ವಿ ಥಾಟ್ ಆಫ್ ಗೆಟಿಂಗ್ ಎ ನ್ಯೂ ಹೌಸ್ ಬೈ ಡೆಮಾಲಿಷಿಂಗ್ ಇಟ್, ದೆನ್ ಓಕೆ ಹೊಸ ಮನೆಯೇ ಮಾಡ್ತಾ ಇದ್ದೀವಿ, ಆದರೆ ಯಾಕೆ ನಾರ್ಮಲ್ ಕನ್ವೆನ್ಷನಲ್ ಹೌಸ್ ಕಟ್ಟಬೇಕು? ಲೆಟ್ಸ್ ಡೂ ಸಮಥಿಂಗ್ ಟು ದ ನೇಚರ್, ಲೆಟ್ಸ್ ಡೂ ಸಮ್ ಲೆಸ್ ಕಾರ್ಬನ್ ಎಮಿಷನ್ ಫ್ರಮ್ ಅವರ್ ಸೈಡ್ ಟು ದಿ ನೇಚರ್ ಅಂತೇಳಿ ನಾವೆಲ್ಲ ಮನೇಲಿ ಡಿಸೈಡ್ ಮಾಡಿ ಗ್ರೀನ್ ಕಾನ್ಸೆಪ್ಟ್ ಮನೆ ಮಾಡೋಣ ಅಂತ ಹೇಳಿದಾಗ ಬೆಂಗಳೂರಲ್ಲಿ ವಿ ಆರ್ ಏಬಲ್ ಟು ಐಡೆಂಟಿಫೈ ಒನ್ ಗುಡ್ ಬಿಲ್ಡರ್ ಹೂ ಹ್ಯಾಸ್ ಸಮ್ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ಗ್ರೀನ್ ಬಿಲ್ಡಿಂಗ್ ಗ್ರೀನ್ ಹೌಸ್ ಇಸ್ buildAHome. ನಮ್ಮದು ಈ ಪ್ರಾಪರ್ಟಿ ಬಂದು 4,600 ಸ್ಕ್ವೇರ್ ಫೀಟ್ ಪ್ರಾಪರ್ಟಿ ಇದೆ. ಸೊ ನಮ್ಮಲ್ಲಿ ನಮಗೆ ಬೇಕಾದಾಗ ಬೀಯಿಂಗ್ ಇನ್ ಅ ಮೇನ್ ರೋಡ್ ವಿ ವಾಂಟೆಡ್ ಹ್ಯಾವ್ ಎನ್ ಬೋತ್ ಕಮರ್ಷಿಯಲ್ ಆಲ್ಸೋ ಆ್ಯಂಡ್ ರೆಸಿಡೆನ್ಷಿಯಲ್ ಆಲ್ಸೋ. ಸೊ ಅದಕ್ಕೇನು ಮಾಡಿದ್ವಿ, ಮುಂದೆ ಕಡೆ ಸ್ವಲ್ಪ ಶಾಪ್ಸ್ ಡಿಸೈನ್ ಮಾಡಿದ್ವಿ. ಆ್ಯಂಡ್ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಪಾರ್ಕಿಂಗ್ ಬೇಕಾಗಿತ್ತು. ಅರೌಂಡ್ 2-3 ಕಾರ್ಸ್ಗೆ ಪಾರ್ಕಿಂಗ್ ಫೆಸಿಲಿಟಿ ಬೇಕಾಗಿತ್ತು. ಅವ್ನು ಒಂದು 2BHK ರೆಂಟೆಡ್ ನಾವು ಗ್ರೌಂಡ್ ಫ್ಲೋರಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಇಸ್ ಆಲ್ಸೋ ರೆಂಟ್ ಪರ್ಪಸ್. ಸೊ ನಮಗೆ ಇರೋಕ್ಕೆ ನಾವು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಡ್ಯೂಪ್ಲೆಕ್ಸ್ ಮನೆ ಮಾಡ್ಕೊಂಡಿದ್ದೀವಿ, ವಿಚ್ ಇಸ್ ಅಕ್ಸೆಸಬಲ್ ಟು ದಿ ಟಾಪ್ ಟೆರಸ್ ಆಲ್ಸೋ. ಸೊ ನಮ್ಮದು ರಿಕ್ವೈರ್ಮೆಂಟ್ ಇದ್ದಿದ್ದು ಬೀಯಿಂಗ್ ಎ 6 ಮೆಂಬರ್ ಫ್ಯಾಮಿಲಿ ವಿ ವಾಂಟೆಡ್ ಎ 3BHK ಹೌಸ್ ವಿತ್ ದಿ ರಿಕ್ವೈರ್ಮೆಂಟ್ ಫಾರ್ ಎ ಸೀನಿಯರ್ ಸಿಟಿಸನ್ಸ್ ಇನ್ ದಿ ಫಸ್ಟ್ ಫ್ಲೋರ್ ವಿತ್ ಅ ಪೂಜಾ ರೂಮ್ ಇನ್ ದ ಫಸ್ಟ್ ಫ್ಲೋರ್ ಕಿಚನ್ ಅಂಡ್ ಎ ಡೈನಿಂಗ್ ಅಂಡ್ ಎ ಲಿವಿಂಗ್ ಸ್ಪೇಸ್. ಫಸ್ಟ್ ಫ್ಲೋರಲ್ಲಿ ವಿ ವಾಂಟೆಡ್ ಎ ಸ್ಮಾಲ್ ಲಾಂಚ್ ವೇರ್ ವಿ ಆರ್ ಸಿಟಿಂಗ್ ನೌ ಅಂಡ್ 2 ರೂಮ್ಸ್, ಒನ್ ಫಾರ್ ಅ ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಕಿಡ್ಸ್ ರೂಮ್ಗೆ. ಸೊ ಜಸ್ಟ್ ಟು ಟಾಕ್ ಅಬೌಟ್ ದಿ ಗ್ರೀನ್ ಕಾನ್ಸೆಪ್ಟ್ಸ್ ವಿಚ್ ವಿ ಕನ್ಸಿಡರ್ಡ್ ಇನ್ ದಿಸ್ ಹೌಸ್ ಇಸ್ ದಿ ನ್ಯಾಚುರಲ್ ಲೈಟಿಂಗ್ಸ್. ವಿ ಹ್ಯಾವ್ 2 ಸ್ಕೈ ಲೈಟ್ಸ್, ಒನ್ ಇಸ್ ಇನ್ ದಿ ಪೂಜಾ ರೂಮ್, ಅನದರ್ ಇಸ್ ಆನ್ ದಿ ಲಿವಿಂಗ್ ಏರಿಯಾ. ಸೊ ವೇರ್ ವಿ ಗೆಟ್ ನ್ಯಾಚುರಲ್ ಲೈಟಿಂಗ್ಸ್ ಇನ್ ಆಲ್ ದಿ ರೂಮ್ಸ್ ಏರಿಯಾಸ್. ಅಟ್ ಲೀಸ್ಟ್ ವಿ ಹ್ಯಾವ್ 2 ವಿಂಡೋಸ್ ಸೊ ವೇರ್ ವಿ ಗೆಟ್ ಗುಡ್ ಏರ್ ಸರ್ಕ್ಯುಲೇಷನ್ ಆ್ಯಂಡ್ ನ್ಯಾಚುರಲ್ ಲೈಟಿಂಗ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ರೀನ್ ಕಾನ್ಸೆಪ್ಟ್ ಹೌಸ್. ಆ್ಯಂಡ್ ದ ನೆಕ್ಸ್ಟ್ ಪಾರ್ಟ್ ಇಸ್ ದಿ ಬ್ರಿಕ್ಸ್. ದಿಸ್ ಇಸ್ ದ ಪೊರೊದನ್ ಬ್ರಿಕ್ಸ್ ವಿಚ್ ಇಸ್ ಬೇಸಿಕಲಿ ಹಾಲೋ ಬ್ರಿಕ್ಸ್ ವಿಚ್ ಆಕ್ಟ್ ಆಸ್ ಇನ್ಸುಲೇಷನ್ ಆಲ್ಸೋ ವಿಚ್ ಆಲ್ಸೋ ಗಿವ್ಸ್ ಎ ಗುಡ್ ಲುಕ್ ಆಲ್ಸೋ ಗುಡ್ ಔಟ್ಸೈಡ್ ಲುಕ್. ನೆಕ್ಸ್ಟ್ ಇಸ್ ದಿ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ವಿ ಹ್ಯಾವ್ 2 ಸೆಟ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವೇರ್ ವಿ ಹ್ಯಾವ್ ಡಬಲ್ ಫಿಲ್ಟರ್ಸ್ ವೇರ್ ವಿ ಕಲೆಕ್ಟ್ ದಟ್ ವಾಟರ್ ಆ್ಯಂಡ್ ಕಲೆಕ್ಟ್ ಇನ್ ದಿ ಅಂಡರ್ಗ್ರೌಂಡ್ ಟ್ಯಾಂಕ್ ಆ್ಯಂಡ್ ದೆನ್ ಇಟ್ ಇಸ್ ಯೂಸ್ಡ್ ಫಾರ್ ಅವರ್ ರೊಟೀನ್ ಯೂಸಸ್. ಸೊ ನೆಕ್ಸ್ಟ್ ಇಸ್ ಆನ್ ದಿ ಸೋಲಾರ್ ಸೋಲಾರ್ ರೂಫ್ ಟಾಪ್ ವೇರ್ ವಿ ಹ್ಯಾವ್ ಎ ಆನ್ ಗ್ರಿಡ್ ಸೋಲಾರ್ ಪವರ್ ಜನರೇಷನ್. ದೆನ್ ಸೋಲಾರ್ ವಾಟರ್ ಹೀಟಿಂಗ್ ಸಿಸ್ಟಮ್ ವಿಚ್ ಇಸ್ ವೆರಿ ಕಾಮನ್ ಇನ್ ಬ್ಯಾಂಗ್ಳೂರ್ ರೀಜನ್. ದ ಫೈನಲ್ ಪಾರ್ಟ್ ಇಸ್ ದಿ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್. ದಿಸ್ ಆರ್ ದಿ ಗ್ರೀನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸಮ್ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಫಾರ್ ಫ್ಯೂಚರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ ದಿ ಪಾರ್ಕಿಂಗ್ ಏರಿಯಾ ಇಟ್ಸ್ ಅಲ್ಲಿ. ಆ್ಯಂಡ್ ಆಲ್ಸೋ ದ buildAHome ವಾಸ್ ದ ರೈಟ್ ಪ್ಲೇಸ್ ಟು ಬಿಲ್ಡ್ ಆಲ್ ದಿ ಗ್ರೀನ್ ಕಾನ್ಸೆಪ್ಟ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಶೇರ್ಡ್ ವಿತ್ ದಮ್ ಆ್ಯಂಡ್ ದೇ ವರ್ ಏಬಲ್ ಟು ಗಿವ್ ಸಮ್ ಐಡಿಯಾಸ್. ವಿ ಫೈನ್ ಟ್ಯೂನ್ಡ್, ವಿ ಹ್ಯಾಡ್ ಲಾಟ್ ಆಫ್ ಡಿಸ್ಕಷನ್ಸ್. ಇಫ್ ಐ ರಿಮೆಂಬರ್, ಐ ಥಿಂಕ್ ವಿ ಹ್ಯಾವ್ ಗಾನ್ ಫಾರ್ 11 ಡ್ರಾಯಿಂಗ್ ರಿವಿಷನ್ಸ್. ಸೊ ಆ್ಯಂಡ್ ದೇರ್ ವಾರ್ ಸಮ್ ಗುಡ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಗುಡ್ ಸಪೋರ್ಟ್ ಫಾರ್ ಮೀ ಫ್ರಮ್ ದಿಸ್ ಪ್ರಾಜೆಕ್ಟ್. ಸೊ ಓವರ್ ಆಲ್ ಇಟ್ ಟುಕ್ ಫಾರ್ ಅಸ್ ಅರೌಂಡ್ 1.5 ಇಯರ್ ಫ್ರಮ್ ಓಲ್ಡ್ ಡೆಮಾಲಿಷಿಂಗ್ ದಿ ಓಲ್ಡ್ ಹೌಸ್ ಟು ಗೆಟಿಂಗ್ ಇನ್ ಟು ದಿ ಹೌಸ್. ಗುಡ್ ಎಕ್ಸ್ಪೀರಿಯನ್ಸ್ ಟಿಲ್ ಡೇಟ್. ನೋ ಮೇಜರ್ ಇಶ್ಯೂಸ್. ವಿ ಆರ್ ಏಬಲ್ ಟು ಸಾಲ್ವ್ ಆಲ್ ದಿ ಮೈನರ್ ಥಿಂಗ್ಸ್ ವಿಚ್ ನಾರ್ಮಲಿ ಹ್ಯಾಪನ್ಸ್ ಇನ್ ಎನಿ ಕನ್ಸ್ಟ್ರಕ್ಷನ್ಸ್. ಆಲ್ಮೋಸ್ಟ್ ಆಲ್ ಆಫ್ ದ ರಿಲೇಟಿವ್ಸ್ ದೇ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ದಿಸ್ ಇಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಆ್ಯಂಡ್ ಇಟ್ ವಾಸ್ ಮೈ ಹಸ್ಬೆಂಡ್ಸ್ ಡ್ರೀಮ್ ಹೌಸ್ ಆಲ್ಸೋ. So I wish everyone to get into the green concept house for their future houses so that we can get reduce the carbon emissions.